ಪರಿಷತ್ ಚುನಾವಣೆಯಲ್ಲೂ ಬಿಜೆಪಿ ಜೆಡಿಎಸ್ ಮೈತ್ರಿ ಕಂಟಿನ್ಯೂ ಆಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಡಿಸಿಎಂ ಡಿ ಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಅವರು ಶಾಶ್ವತವಾಗಿ ಮೈತ್ರಿಯನ್ನ ಮಾಡಿಕೊಂಡಿರಲಿ, ನಮ್ದೇನು ಅಭ್ಯಂತರ ಇಲ್ಲ, ಯಾರು ಫೋಟೋ ಹಾಕೊಂಡ್ರು ಎಲೆಕ್ಷನ್ಗೆ ಹೋಗಲಿ, ಬಿಜೆಪಿಯವರು ಪ್ರಧಾನಿ ಆಗೋಕೆ ಸಾಧ್ಯವೇ ಇಲ್ಲ ಅಂತೇಳಿ ಡಿಸಿಎಂ ಡಿ ಕೆ ಶಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾರನ್ನ ಬೇಕಾದರೂ ಜೋಡಿ ಮಾಡಿಕೊಳ್ಳಿ, ನಮಗೇನು ಅಭ್ಯಂತರ ಇಲ್ಲ. ಪಿ ಎಂ ಮೋದಿ ಒಂದೇ ವರ್ಷ ಎಂಬ ಕೇಜ್ರಿವಾಲ್ ಹೇಳಿಕೆ ವಿಚಾರಕ್ಕೆ ಸಂಬಂಧಿಸಿದಂತೆ, ನನ್ನ ಪ್ರಕಾರ ಕಾಂಗ್ರೆಸ್ ಮೈತ್ರಿಕೂಟ ಇಂಡಿಯಾ ಬರುತ್ತೆ, ಹಾಗೆಯೇ ಇಂಡಿಯಾ ಮೈತ್ರಿಕೂಟ ಭಾರತ ದೇಶವನ್ನು ಆಳುತ್ತೆ ಎನ್ನುವುದಾಗಿ ಡಿಸಿಎಂ ಡಿ ಕೆ ಶಿವಕುಮಾರ್ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಎಲ್ಲ ನಮ್ಮ ಬ್ಲಾಕ್ ಕಾಂಗ್ರೆಸ್ ಪಕ್ಷ ಬರೀ ಅಭ್ಯರ್ಥಿಗಳಿಗೆ ಬಿಡಬಾರ್ದು, ಪಕ್ಷದ ಎಲ್ಲ ಕಾರ್ಯಕರ್ತರು ಮುಖಂಡರು ಎಲ್ಲರೂ ಸೇರಿ ಎಲೆಕ್ಷನ್ ಮಾಡಬೇಕು ಅಂತೇಳಿ ಅವರಿಗೆ ನಾವು ನಿರ್ದೇಶನ ಕೊಟ್ಟಿದ್ದೇವೆ. ಎಲ್ಲರೂ ಒಗ್ಗಟ್ಟಿನಿಂದ ಮಾಡಬೇಕು, ಅದಕ್ಕೆಲ್ಲರಿಗೂ ಜವಾಬ್ದಾರಿ ಫಿಕ್ಸ್ ಮಾಡಿದ್ದೀವಿ. ಎಲ್ಲರೂ ಕೂಡ ಈ ಫಾರ್ಮ್ ಅನ್ನು ಖಂಡಿತ ಲೋಕಸಭಾ ಅಸೆಂಬ್ಲಿ ಹೆಂಗ್ ಮಾಡ್ತೀವಿ ಅದೇ ರೀತಿ ನೀವೆಲ್ಲ ಎಲೆಕ್ಷನ್ ಮಾಡಬೇಕು. ಪ್ರಧಾನಮಂತ್ರಿ ಅವರು ಒಂದು ವರ್ಷಕ್ಕೆ ಮಾತ್ರ ಸೀಮಿತ ಅಭ್ಯರ್ಥಿ ಪ್ರಧಾನಿ ಅನ್ನುವಂತಹ ಕೇಜ್ರಿವಾಲ್ ಅವರ ಹೇಳಿಕೆಗೆ ಬಿಜೆಪಿ ನಾಯಕರು ಸಿಡಿದಿದ್ದಾರೆ, ಹುಚ್ಚಿಡಿದಿದೆ ಅವರಿಗೆ. ನನ್ನ ಪ್ರಕಾರ ಕಾಂಗ್ರೆಸ್ ಪಾರ್ಟಿ ಇಂಡಿಯಾ ಬರ್ತದೆ, ಯಾರು ಪ್ರಧಾನಮಂತ್ರಿ ಬಿಜೆಪಿ ಆಗಲಿಕ್ಕೆ ಚಾನ್ಸ್ ಇರುತ್ತೆ. ಕಾಂಗ್ರೆಸ್ ಪಾರ್ಟಿ ಮುಖಂಡತ್ವದಲ್ಲಿ ಇಂಡಿಯಾ ಮುಖಂಡತ್ವದಲ್ಲಿ ಇವತ್ತು ಮುಂದಕ್ಕೆ ಈ ದೇಶ ಆಳ್ತದೆ ಅಷ್ಟು ನಂಬಿಕೆ ಕೇಳ್ತಾ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.